ಸೂರ್ಯವಂಶ ಸಿನಿಮಾ ನಿಮ್ಗೆ ಹೇಳಿದೆ, ನಂತರ ಜಾಗ್ವಾರ್ ನಿಖಿಲ್ ಕುಮಾರ್ ಸ್ವಾಮಿ ಇದೆ. ನಾನು ಅವರಿಗೆ ಒಂದು ದಿವಸ ಕೂರಿಸ್ಕೊಂಡು ಹೇಳಿದೆ, ನೋಡು ರಾಜಕಾರಣಕ್ಕೆ ಹೋಗಬೇಡ, ನಿನಗೆ ನನಗೆಲ್ಲೋ ಒಂದು ವಿಶ್ವಾಸ ಇದೆ, ನಿನಗೆ ದೇವರೇನೋ ಒಂದು ಕಲೆ ಅನ್ನೋದು ಕೊಟ್ಟಿದ್ದಾನೆ, ಆ ಕಲೆನ ಬಳಕೆ ಮಾಡ್ಕೊಳ, ಯೋಚನೆ ಮಾಡಿ ನನಗೆ ಒಂದು ನಿರ್ಧಾರ ಹೇಳಪ್ಪ ಅಂತ ಹೇಳಿದೆ. ಒಂದು ಬೆಳಗ್ಗೆ ಎದ್ದು ಬಂದು ಅವನೇನೆ ಬಂದು ಇಲ್ಲ ನೀವು ಹೇಳಿದಂಥ ರೀತಿಯಲ್ಲಿ ಸಿನಿಮಾ ಮಾಡಲಿಕ್ಕೆ ತಯಾರಾಗಿದ್ದೀನಿ ಅಂತಕ್ಕಂಥ ಒಂದು ಮಾತು ಹೇಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, 2 ವರ್ಷ ಆ ಜಾಗ್ವಾರ್ ಸಿನಿಮಾ ಮಾಡ್ತಕ್ಕಂಥದ್ದಕ್ಕೆ ನಾನು ಎಲ್ಲ ಬೇರೆ ಚಟುವಟಿಕೆಗಳನ್ನು ಸಂಪೂರ್ಣ ನಿಲ್ಲಿಸಿ ಅವರಿಗೆ ಒಂದು ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನಾಗಿ ಒಳ್ಳೆಯ ಕಲಾವಿದನಾಗಿ ಮೌಲ್ಡ್ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಪ್ರತಿನಿತ್ಯ ಇನ್ವಾಲ್ವ್ ಆಗಿದ್ದೆ. ನಾನು ಏನೇ ಒಂದು ಕೆಲಸ ಮಾಡಬೇಕಾದರೂ ಅದನ್ನು ಹೃದಯದಿಂದ ನಾನು ಫೀಲ್ ಮಾಡ್ಕೊಂಡೇ ಮಾಡ್ತೀನಿ, ನಾನು ಯಶಸ್ಸು ಕಾಣಬೇಕು ಅಂತ ಹೇಳಿ. ಜಾಗ್ವಾರ್ ಸಿನಿಮಾ ಮಾಡಬೇಕಾದ್ರೆ ಪ್ರತಿದಿನ ನಾನು ಬೆಳಗ್ಗಿನ ಸಾಯಂಕಾಲದವರೆಗೂ ಆ ಯೂನಿಟ್ ಜೊತೆಲೇ ಕೂತು ಕೆಲಸ ಮಾಡಿದ್ದೀವಿ. ಬಹುಶಃ ಆ ಜಾಗ್ವಾರ್ ಸಿನಿಮಾದ ಇಂಟ್ರಡಕ್ಷನ್ ಏನು ಮಾಡೋದು, ನಾವು ಕಂಠೀರವ ಸ್ಟೇಡಿಯಂನಲ್ಲಿ ಇಲ್ಲಿ ನಮ್ಮ ಒಳ ಕ್ರೀಡಾಂಗಣದಲ್ಲಿ ಬಹುಶಃ ಅವತ್ತಿನ ದಿನ ನಮ್ಮ ಚಿತ್ರರಂಗದ ಹಲವಾರು ಕಲಾವಿದರು ಭಾಗವಹಿಸಿದರು. ತುಂಬ ದೊಡ್ಡ ಮಟ್ಟದಲ್ಲೇ ಒಂದು ಕಾರ್ಯಕ್ರಮ ಆಯಿತು ಅವತ್ತು. ಹಲವಾರು ರೀತಿಯಲ್ಲಿ ನಾನು ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ರಾಜಕಾರಣಕ್ಕೆ ಬರದೇ ಹೋಗಿದ್ದರೆ ಕನ್ನಡ ಚಿತ್ರರಂಗದಲ್ಲಿ ನನ್ನ ಒಂದು ದೊಡ್ಡ ಮಟ್ಟದ ಕೊಡುಗೆ ಬಹುಶಃ ಕೊಡ್ತಕ್ಕಂಥದ್ದಕ್ಕೆ ಅವಕಾಶಗಳು ದೊರಕ್ತಾ ಇದ್ದೆ. ನನಗೆ ರಾಜಕಾರಣಕ್ಕೆ ಬಂದ ಮೇಲೆ ನಾನು ಸಿನಿಮಾ ಮಾಡೋದನ್ನೇ ಇರೋದು. ಈಗ ನಾನು ಚಂದ್ರಚಕೋರಿ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದೆ, ಮುರಳಿಯವರ ನಮ್ಮ ಮುಜರಾಮದ್ರವರ ಸಹೋದರ. ಆ ಸಿನಿಮಾ ನಾನು ಮೊದಲನೇ ಚಿತ್ರ ಮುರಳಿ ಇದು, ಅವತ್ತಿನ ಬಜೆಟ್ ಏನಿದೆ, ಒಂದು ಹೊಸ ನಾಯಕನನ್ನು ಹಾಕಿ ಆ ಮಟ್ಟ ಸಿನಿಮಾ ತೆಗೆಯೋದು ಅವತ್ತಿನ ಕಾಲದಲ್ಲಿ ಸುಲಭ ಇರಲಿಲ್ಲ. ನಾನು ಯಾವುದೇ ರೀತಿಯ ಹಣದ ಕೊರತೆ ಇಲ್ಲದೆ ಆ ಸಿನಿಮಾ ಅತ್ಯಂತ ಅದ್ಭುತವಾಗಿ ಮಾಡಲಿಕ್ಕೆ ಪ್ರಯತ್ನಪಟ್ಟರು. ಬಹುಶಃ ಅದು ಬೆಳಗಾವಿನಲ್ಲಿ 1 ವರ್ಷ ಸಿನಿಮಾ ಓಡುತ್ತದೆ, 15,000 ಪ್ರತಿ ವಾರ ನನಗೆ ಬಾಡಿಗೆ ಕಳೆದು ಬರ್ತಾಯಿತ್ತು. ಥಿಯೇಟ್ರ್ ಓನರ್ ರಿಕ್ವೆಸ್ಟ್ ಮಾಡಿದ್ರು, ಸಾರ್ 1 ವರ್ಷ ಓಡಿಸಿದ್ದೀವಿ, ಬೇರೆ ಚಿತ್ರ ಹಾಕೊಳ್ಳಿಕ್ಕೆ ಅವಕಾಶ ಕೊಡ್ತೀರಂತ. ಆಯ್ತಪ್ಪ ಹಾಕೊಳ್ಳಿ ಅಂತ ಹೇಳಿ 1 ವರ್ಷ ಚಂದ್ರಚಕೋರಿ ಸಿನಿಮಾ ಓಡಿದಂಥದ್ದು ಇವತ್ತು ನನಗೆ ನೆನಪಿದೆ. ಜಾಗ್ವಾರ್ ಸಿನಿಮಾನ ಅವತ್ತು ನಾವೇನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಲೇ ಪ್ರಾರಂಭ ಮಾಡೋದು, ಅದಾದ ನಂತರ ಬಹುಶಃ ಹಲವಾರು ನಿರ್ಮಾಪಕರಿಗೆ ಕನ್ನಡ ಚಿತ್ರರಂಗದಲ್ಲಿ ಪೊಟೆನ್ಷಿಯಲ್ ಇದೆ, ಹೆಚ್ಚಿನ ಬಂಡವಾಳ ಹಾಕಿ ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲೂ ಚಿತ್ರ ಮಾಡಿದ್ರೆ ಬಹುಶಃ ಯಶಸ್ಸು ಕಾಣ್ಬೋದು ಅಂತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಯಿತು. ನನಗೆ ಸಿನಿಮಾ ಒಳ್ಳೆ ರೀತಿಯಲ್ಲಿ ತೆಗೆದು ಪ್ರತಿಯೊಬ್ಬರು ಮೇಕಿಂಗ್ ಬಗ್ಗೆ ಭಾಳನೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ನಿಖಿಲ್ ಅವರ ನಟನೆ ಬಗ್ಗೆನೂ ಭಾಳ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಂದು ಮಾತು ಹೇಳಿದ್ರು, ದಯವಿಟ್ಟು ಅವ್ರನ್ನ ಸಿನಿಮಾದಲ್ಲಿ ಹೆಚ್ಚಿನ ಸಮಯ ಬಿಸಿಲಿಟ್ಕೊಳ್ಳಿಕ್ಕೆ ಹೇಳಿದ್ದೆ. ಮತ್ತೆ ಸ್ವಲ್ಪ ಒಂದು ವರ್ಷ ಸಿನಿಮಾ ಮಾಡಲಿಲ್ಲ. ಆಮೇಲೆ ಸೀತಾರಾಮ್ ಕಲ್ಯಾಣ ಮಾಡಿದೆ. ಸೀತಾರಾಮ್ ಕಲ್ಯಾಣ ಮಾಡಿದಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು, ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ನಾಗಾಭರಣ ಅವರು ಎಲ್ಲರೂ ಸಿನಿಮಾ ನೋಡಿ ಕುಮಾರಸ್ವಾಮಿ ಅವರೇ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜಕೀಯಕ್ಕೆ ಎಳಿಬೇಡಿ, ಇವತ್ತು ಸೀತಾರಾಮ್ ಕಲ್ಯಾಣ ಸಿನಿಮಾ ನೋಡಿದಾಗ ಒಬ್ಬ ಕನ್ನಡದಲ್ಲೇ ಒಂದು ಉತ್ತಮವಾದಂಥ ಕಲಾವಿದನಾಗ್ತಕ್ಕಂಥ ಎಲ್ಲ ಪ್ರತಿಭೆ ಇಟ್ಕೊಂಡಿದ್ದಾನೆ, ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಅವರ ಒಂದು ಶ್ರಮ ಆಗ್ತಕ್ಕಂಥದ್ದಕ್ಕೆ ಅವ್ರಿಗೆ ಸಂಪೂರ್ಣವಾಗಿ ಸಲಹೆ ಕೊಟ್ಟು ಸಿನಿಮಾದಲ್ಲಿ ಮುಂದುವರಿಸಿ ಅಂತಕ್ಕಂಥದ್ದನ್ನು ಅವರೆಲ್ಲ ದಿಗ್ಗಜರಲ್ಲಿ ಹೇಳಿದರು. ಎಲ್ಲ ಒಳ್ಳೊಳ್ಳೆ ನಿರ್ಮಾಪಕರು ಇದ್ದರು, ರಾಜೇಂದ್ರ ಸಿಂಗ್ ಅವರೊಳ್ಳೆ ಡೈರೆಕ್ಟ್ರು ಇದ್ದರು, ಅವರೆಲ್ಲರ ಒಂದು ಸಲಹೆ ನನಗೆ ಅವತ್ತು ಆ ಸಂದರ್ಭದಲ್ಲಿ ಸೀತಾರಾಮ ಕಲ್ಯಾಣ ಮಾಡಿದೆ. ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೀನಿ ರಾಜಕೀಯ ಬೇಡ ಅಂತ. ಕೆಲವರು ಹೇಳಿದ್ರು ಅವನನ್ನು ರಾಜಕೀಯಕ್ಕೆ ನೋಡಿ, ಅದೊಂದು 4 ವರ್ಷ ಹಲವಾರು ಸಿನಿಮಾಗಳ ಇವತ್ತು
ನಟನೆ ಮಾಡಿ ಇನ್ನೂ ಕಲಾವಿದನಾಗಿ ಮೋಲ್ಡ್ ಆಗಿ ಚಿತ್ರರಂಗದಲ್ಲಿ ಸೇವೆ ಮಾಡ್ಕೊಂಡು ಎಲ್ಲರ ಜೊತೆ ಇರ್ಬೋದಾಗಿ ಸಮಯ ಬರ್ತಾ ಇತ್ತು ಅವನಿಗೆ. ಈಗಲೂ ಒಂದು ನಾನು ಹೇಳ್ತಾ ಇದ್ದೀನಿ, ಯಾರೇ ನನಗೆ ಒತ್ತಡಗಳು ತಂದರು ಸ್ವಲ್ಪ ರಾಜಕೀಯದ ದೂರ ಇತ್ತು ಸಿನಿಮಾ ರಂಗದಲ್ಲಿ ಇವತ್ತು ನಾವು. ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕವಾದ ಯಾವ ನಿರೀಕ್ಷೆ ಮಾಡದಿದ್ದಂಥ ಒಂದು ದುರ್ಘಟನೆ ಏನಾಯಿತು, ಅವರು ಅಕಾಲಿಕವಾಗಿ ಮರಣ ಹೊಂದಂಥದ್ದು. ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ದೊಡ್ಡ ಮಟ್ಟದಲ್ಲಿ ಪುನೀತ್ ಅವರ ಕೊಡುಗೆ ಹಲವಾರು ನಿರ್ಮಾಪಕರ ಬದುಕಿಗೆ ಅವರ ಒಂದು ನಟನೆ ಅನುಕೂಲಗಳೇನಿತ್ತು. ಒಬ್ಬ ಉತ್ತಮವಂಥ ಕಲಾವಿದನ್ನು ನಾವು ಇಂಥ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಳ್ಳತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ನನಗೆ ಹಲವಾರು ಜನ ಕೆಲವು ಚಿತ್ರರಂಗದ ಮಾಲೀಕರುಗಳಿರ್ಬೋದು ಸಿನಿಮಾ ಬಗ್ಗೆ ಸ್ವಲ್ಪ ಆಸಕ್ತಿ ಇರತಕ್ಕಂಥವು ಆ ಘಟನೆ ನಡೆದ ಮೇಲೆ ನನ್ನ ಹತ್ರ ಹೇಳ್ತಾ ಇದೆ, ಇಲ್ಲ ದಯವಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೀರಿಯಸ್ ಆಗಿ ಹೇಳಿ, ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳ ಕೊರತೆ ಇದೆ, ಅವರು ಚಿತ್ರರಂಗದಲ್ಲಿ ಇದ್ದರೆ ಸೂಕ್ತ ಅಂತೇಳಿ ತುಂಬ ಜನ ಹೇಳೋದು. ಈಗ ನಾನು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಲೈಕಾ ಸಂಸ್ಥೆ ಸುಭಾಷ್ ಅವರು ಅದರ ಮಾಲೀಕರೇನಿದ್ದಾರೆ, ಒಂದು ಸೀತಾರಾಮ್ ಕಲ್ಯಾಣದ ಬಹುಶಃ ಮೈಸೂರಿನಲ್ಲಿ ನಾವು ಚಿತ್ರದ ಆಡಿಯೋ ರಿಲೀಸ್ ಮಾಡಲಿಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸುಭಾಷ್ ಅವರು. ಅದೇನೋ ಅಲ್ಲಿಂದಲೂ ಅವರು ನಿಖಿಲ್ಗೂ ಅವ್ರಿಗೂ ತುಂಬ ಆತ್ಮೀಯತೆ, ಸುಮಾರು 5-6 ವರ್ಷದಿಂದ ಅವರು ನಿರಂತರವಾಗಿ ನಿಖಿಲಿಗೆ ನಾವು ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಬೇಕು, ಎಲ್ಲ ರೀತಿ ನಾವು ಆಸಕ್ತಿಯಿಂದ ಇದ್ದೇವೆ, ನೀನು ದಯವಿಟ್ಟು ನಮ್ಮ ಸಂಸ್ಥೆಯ ಸಿನಿಮಾ ಮಾಡುವಂತೇಳಿ ಅವನು ಹಲವಾರು ಸಲಹೆ ಕೊಟ್ಟರು. ಅವನಿಗೆ ಈ ಸಿನಿಮಾ ಇವತ್ತು ಏನು ಮುಹೂರ್ತ ಇಟ್ಕೊಂಡಿದ್ದಾರೆ, ಇದು 4-5 ವರ್ಷದ ಹಿಂದೆ ಮಾಡಬೇಕಾದಂಥದ್ದಿದೆ, ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅವ್ರಿಗೇನೋ ನಿಖಿಲ್ ಬಗ್ಗೆ ಅಭಿಮಾನ ಪ್ರೀತಿ ವಿಶ್ವಾಸ ಅದಕ್ಕೆ ನಾನು ಹಿಡಿದು ಇವತ್ತು ಅವರು ಸುಮಾರು ಅವರ ಸ್ನೇಹಿತರುಗಳು ಅವರ ಸುಭಾಷ್ ಅವರ ತಾಯಿ ಇರ್ಬೋದು ಅವರ ವೈಫ್ ಇರ್ಬೋದು ಎಲ್ಲರೂ ಸಹ ಪ್ರಥಮ ಬಾರಿಗೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರಿಗೂ ಅವ್ರಿಗೂ ಅದೇನೋ ಒಂದು ಸಂಬಂಧ ಆತ್ಮೀಯ ಬೆಳೆದಿದೆ, ಅದರಿಂದ ಇವತ್ತು ಆ ಒಂದು ಕಾರ್ಯ ಕೊಡ್ತಾ ಇದೆ. ನಾನು ಹಲವಾರು ಈಗ ವರ್ಷಗಳೇ ಆಯಿತು ಸಿನಿಮಾ ಮಾಡಿ, ಯಾಕೆಂದರೆ ಈ ರಾಜಕೀಯದ ನನ್ನ ಒಂದು ಬಿಡುವಿನ ಕಾರ್ಯಕ್ರಮಗಳಿಂದ ಒಂದು ಸಿನಿಮಾ ನಾನು ಚೆನ್ನಾಂಬಿಕಾ ಚಿತ್ರಮಂದಿರದ ಚೆನ್ನಾಂಬಿಕಾ ನಿರ್ಮಾಣ ಸಂಸ್ಥೆಯಿಂದಲೇ ಒಂದು ಸಿನಿಮಾ ಮಾಡಲಿಕ್ಕೆ ಒಂದು ಕತೆ ಸಿದ್ಧ ಮಾಡಿದ್ದೇನೆ. ಅದು ತಿಪ್ಪಾತ್ರದ ಡಬಲ್ ಆ್ಯಕ್ಟಿಂಗ್ ಅಭಿನಯದ ಚಿತ್ರ ಅದು. ಹಾಗೆ ಇದಕ್ಕೆ ಕಲಾವಿದನಾಗಿ ಆ ಎರಡು ಪಾತ್ರಗಳು ಅತ್ಯಂತ ಜನದ ಹೃದಯಕ್ಕೆ ಹೋಗ್ತಕ್ಕಂಥ ಪಾತ್ರಗಳು. ನಾನು ಅವ್ನು ಹೇಳ್ತಾ ಇದ್ದೇನೆ, ನಮ್ಮ ಚಿತ್ರ ಸಂಸ್ಥೆಯಿಂದಲೇ ನಾನು ಎಷ್ಟೇ ರಿಸ್ಕ್ ಆದರೂ ಅದನ್ನೊಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇದೆ. ದಯವಿಟ್ಟು ಯಾಕೆಂದರೆ ನಾನು ಹಿಂದೆ ನಿಮ್ಮೆಲ್ಲರ ಗಮನಿತ ಆಗೆಲ್ಲ ನೀವೆಲ್ಲ ಬಹುಶಃ ಈಗಿನ ನಮ್ಮ ಯುವ ಪೀಳಿಗೆಯ ವರದಿಗಾರರಲ್ಲೆಲ್ಲ ನಾನು ಹಿಂದೆ ನಮ್ಮ ವ್ಯಾಸರಾಯ ಪಲ್ಲಾಡ್ರದ್ದು ಹೆಜ್ಜೆಗಳು ಅಂತೇಳಿ ಒಂದು ಕಾದಂಬರಿ ಹೆಜ್ಜೆ ಅಂತೇಳಿ ಆ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.